ಎಲ್ಲಾ ಬಂಧುಗಳೇ ವೇದಿಕೆ ನೋಡ್ತಾ ಎಲ್ಲ ನಮ್ಮ ಗಣ್ಯರೇ ಮಹೇಶ್ವರರು ಎಲ್ಲ ಸ್ವಾಗತ ಮಾಡಿದ್ದಾರೆ ನಾನು ದೋರನಾಯಣ ಬಂದಿದ್ದೇವೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ ಮಹೇಶ್ವರ ಸ್ವಾಮಿ ಇನ್ನೂ ಕೆಲವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ ನಮ್ಮ ಬ್ಲಾಕ್ ಅವರು ಎಲ್ಲ ಸೇರಿ ಬಹಳ ಸಂತೋಷ ನಾವು ಅವರಿಗೆ ಆದೇಶ ಕೊಟ್ಟಿದ್ದೇವೆ ಈ ಕಷ್ಟ ಕಾಲದಲ್ಲಿ ಬಡವರ ಪರವಾಗಿ ನಾವು ನಿಂತ್ಕೊಳ್ಬೇಕು ಅಂತ ಸರ್ಕಾರಕ್ಕೂ ಕೂಡ ನಾವು ಪ್ರತಿ ದಿನ ಭಿಕ್ಷಾ ಬೇಡ್ತಾ ಇದ್ದೀವಿ ಸರ್ಕಾರಕ್ಕೆ ಭಿಕ್ಷಾ ಏನಪ್ಪ ಅಂದ್ರೆ ನಮ್ಮ ಜನರ ಜೀವವನ್ನು ಉಳಿಸಿ ಅಂತ ಹೇಳಿ ಭಿಕ್ಷಾ ಬೇಡ್ತಾ ಇದ್ದೀವಿ ಆ ಜನರಿಗೆ ಸಹಾಯ ಮಾಡಿ ಅಂತ ಕೊಡ್ತಾ ಇದ್ದೀವಿ ಕೊಡಿ 2000 ರೂಪಾಯಿ ಕೊಡ್ತೀವಿ ಅಂದ್ರೆ 300 ರೂಪಾಯಿ ಕೆಲವು ಕೊಡ್ತೀವಿ ಅಂತ ಹೇಳೋರಿಗೆ ಏನೋ ಒಂದಷ್ಟು ಅನೌನ್ಸ್ಮೆಂಟ್ ಮಾಡೋರೆ ಅದೆಲ್ಲ ಬರೋಷಕ್ಕೆ 3 ವರ್ಷ ಆಗೋಯ್ತದೆ ಎಲ್ಲ ನಾವೆಲ್ಲ ದೇವ್ರ ಪಾದಕ್ಕೆ ಹೋದ್ಮೇಲೆ ಆ ಹಣ ಬರ್ತದೆ ನಿಮ್ಗೆ ಯಾರು ಕೂಡ ಅದನ್ನ ಹೆಂಗ್ ತಗೋಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಈಗಾಗಲೇ ನಾನು ಹಲೋ ಅದಕ್ಕೆ ನಾನು ನಾನೀಗಾರೆ ಅವರು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಸರ್ಕಾರದಿಂದ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಸರ್ಕಾರದ ಹಣ ಮುಂದೆ ಜಾಸ್ತಿ ಆಯ್ತು ಗೊತ್ತಿರಲಿ ಸರ್ಕಾರದಿಂದ ಹಣ ಅದು ಇದು ಸ್ವಂತ ದುಡಿದಂತ ಹಣ ಇದು ಸ್ವಂತ ದುಡಿದಂತ ಹಣ ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಆಸ್ತಿ ಪಾಸ್ತಿ ಮಾರಿ ಇಟ್ಕೊಂಡಿದ್ದನ್ನು ತಂದು ಇವತ್ತು ನಿಮ್ಮ ಪಾಲಿಗೆ ಕೊಡ್ತಾ ಇದ್ದಾರೆ ನಿಮ್ಮ ಬದುಕನ್ನು ಉಳಿಸ್ಲಿಕ್ಕೆ ಕೊಡ್ತಾ ಇದ್ದಾರೆ ನಿಮ್ಮ ನಮ್ಮ ನಿಮ್ಮ ಜೀವನ ಇದ್ದ ಜೀವ ಇದ್ರೆ ಜೀವನ ನಿಮ್ಮ ಜೀವ ಉಳಿಸ್ಲಿಕ್ಕೋಸ್ಕರ ಇವತ್ತು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದ ಉದ್ದಗಳಕ್ಕೂ ಕೂಡ ಇವತ್ತು ಅವ್ರ ಕೈಲಿ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಸೊ ನನಗೆ ಬಹಳ ಸಂತೋಷ ಆಯ್ತು ಅವ್ರಿಗೆ ಒಳ್ಳೇದಾಗ್ಲಿ ಇಡೀ ರಾಜ್ಯದಲ್ಲಿ ಮಂಡ್ಯ ರೈತರು ಹಾಸನ ರೈತರು ನನಗೆ ಬಹಳ ನೋವಿಂದ ಹೇಳ್ಕೊಂಡು ಎಲ್ಲ ಬೆಳೆಗಳೆಲ್ಲ ಕುಸ್ತೋಗ್ಬಿಟ್ಟಿದೆ ಪಾಪ ಅವ್ರು ತರಕಾರಿ ಹಣ್ಣು ಎಲ್ಲ ಅದಕ್ಕೆ ಮತ್ತೊಂದು ದಿನ ನಾನು ಬರ್ತೀನಿ ನಾನು ಇವತ್ತು ತಾವೆಲ್ಲ ಸೇರಿ ಇಷ್ಟು ಹೆಚ್ಚಿನ ಸಂಖ್ಯೆ ಇದೆ ನಾನು ಇಲ್ಲಿ ಇವತ್ತು ಸೀಲ್ ಡೌನ್ ಆಗಿರೋದ್ರಿಂದ ಕೆಲವು ಕಾರ್ಯಕ್ರಮ ರದ್ದು ಮಾಡಿದ್ವಿ ಇದನ್ನು ಮಾಡಂಗಿಲ್ಲ ನಾನು ಪೊಲೀಸಲ್ಲಿ ಬರ್ತ ತಕ್ಷಣ ಪೊಲೀಸ್ ಹೇಳುದು ಅದೇನಾಗಿ ಹೋಯ್ತಿದ್ದೇನೆ ಕೇಸ್ ಹಾಕೊಂಡು ಗೊತ್ತಿಲ್ಲ ನಮಗೆ ಪೊಲೀಸ್ ಹೇಳುದು ಈ ಕಾರ್ಯಕ್ರಮ ಮಾಡಂಗಿಲ್ಲ ಮಿಕ್ಕಿದ ಅವರೆಲ್ಲರೂ ಪ್ರತಿಯೊಬ್ರು ವಹಿಸ್ತಾರೆ ನಾನು ಒಬ್ರಿಗೆ ಇಬ್ರಿಗೆ ಸಾಂಕೇತಿಕ ಹಚ್ಚುವಂತದೇ ಇಲ್ಲ ನಾನು ಅಲ್ಲಿ ನೋಡಿದ್ದೇನೆ ಎಲ್ಲ ಪದಾರ್ಥ ಬಂದಿದೆ ಇಲ್ಲಿ ಯಾರು ಬಂದಿದ್ದಾರೆ ಅದು ಹೆಂಗ್ ಕೊಡ್ಬೇಕು ಅವ್ರು ಕೊಡ್ತಾರೆ ರಶ್ ಮಾಡ್ಕೊಂಡ್ಕೊಬಿಡಿ ಮನೆಗೂ ಏನ್ ತಲುಪಿಸ್ಬೇಕು ಅವರೆಲ್ಲ ತಲುಪಿಸ್ತಾರೆ ಟೋಕನ್ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ